ನಮಸ್ಕಾರ, ನಾನು ಗಣೇಶ್ ರಾವ್ ನಾಡಿಗೆ. ಶಿವಮೊಗ್ಗೆಯ ಮನಸಾ ನರ್ಸಿಂಗ್ ಹೋಮ್ನಲ್ಲಿ ಹಿರಿಯ ಆಪ್ತ ಸಮಾಲೋಚಕನಾಗಿ ಕಳೆದ 21 ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ. ಮಾನಸಿಕ ಆರೋಗ್ಯದ ಕುರಿತಾಗಿ 3 ಪುಸ್ತಕಗಳ ಲೇಖಕ. ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ನ ನನ್ನ ಮಿತ್ರರು ಪರೀಕ್ಷೆಯ ಭಯದ ಕುರಿತಾಗಿ SSLC ಮಿತ್ರರಿಗೆ ಮಾತನಾಡಲಿಕ್ಕೆ ನನ್ನನ್ನು ಕೋರಿಕೊಂಡಾಗ ನಾನು ಸಂತೋಷದಿಂದ ಒಪ್ಪಿದೆ. ಆದರೆ ಪರೀಕ್ಷೆ ನಾಳೆಯಿಂದನೇ ಪ್ರಾರಂಭ ಆಗ್ತಿರೋದ್ರಿಂದ ಕೊನೆಯ ಹಂತದಲ್ಲಿ ನಾನೇನು ಹೆಚ್ಚು ಸಲಹೆ ಕೊಡಲಿಕ್ಕೆ ಸಾಧ್ಯ ಅಂತ ಒಂದು ಆತಂಕ ಕಾಡ್ತಾ ಇದೆ. ಆದರೂ ಕೂಡ ನನ್ನಿಂದ ಆದಷ್ಟು ಪ್ರಾಮಾಣಿಕವಾಗಿ ನಿಮಗೆ ಸಲಹೆಯನ್ನು ಕೊಡ್ತೇನೆ. ಆ ಸಲಹೆ ಎಷ್ಟು ಮಟ್ಟಿಗೆ ನಿಮಗೆ ಪ್ರಯೋಜನಕಾರಿಯಾಗೋದು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಪರೀಕ್ಷೆಯ ತಯಾರಿ ಕುರಿತಾಗಿ, ಪರೀಕ್ಷೆಯನ್ನು ಎದುರಿಸುವುದರ ಕುರಿತಾಗಿ ನಿಮ್ಮ ನಿಮ್ಮ ಕುಟುಂಬದ ಹಿರಿಯರು, ನಿಮ್ಮ ಪೋಷಕರು, ತಂದೆ ತಾಯಿ ಹಾಗೂ ನಿಮ್ಮ ಕುಟುಂಬ ವಲಯದಲ್ಲಿ, ಸ್ನೇಹಿತರ ವಲಯದಲ್ಲಿ ಇರಬಹುದಾದಂತಹ ತಜ್ಞರು ಹೇಳಿದ್ದಾರೆ. ಹಾಗೂ ನಿಮ್ಮ ಶಾಲೆಯ ಪ್ರಾಧ್ಯಾಪಕರು, ಮುಖ್ಯ ಉಪಾಧ್ಯಾಯರು ಎಲ್ಲರೂ ಕೂಡ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಇದರ ಜೊತೆಗೆ ನನ್ನ ಕೆಲವೊಂದು ಟಿಪ್ಸ್ಗಳು ನಿಮಗೆ ಸಹಾಯವನ್ನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊಟ್ಟ ಮೊದಲನೇದಾಗಿ, ಪರೀಕ್ಷೆಗೆ ತಯಾರಿಗೆ ಟೈಮ್ ಟೇಬಲ್ ತಯಾರಿಸೋದು ಹೇಗೆ ಅಂತ. ಈಗಾಗಲೇ ನೀವು ಟೈಮ್ ಟೇಬಲ್ ತಯಾರಿಸ್ಕೊಂಡೇ ಈಗಾಗಲೇ ಹೆಚ್ಚು ಕಡಿಮೆ ಜನವರಿಯಿಂದ ನೀವು ಓದಿದ್ದೀರಿ 1ನೇ ತಾರೀಕಿಂದ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಹೇಳೋದಿಲ್ಲ. ಕೊನೆಯ ಹಂತದ ತಯಾರಿ, ರಿವಿಷನ್ನು ಎಲ್ಲ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದಕ್ಕೆ ಈಗೇನು ಉಳಿದಿಲ್ಲ. ಕೊನೆಯ ಹಂತದಲ್ಲಿ ನೀವು ಪರೀಕ್ಷೆಗೆ ತಯಾರಿನ ನೀವು ಮಾಡ್ಕೊಳ್ತಾ ಇದ್ದೀರಿ. ಮುಖ್ಯವಾಗಿ ನನ್ನ ಕಾಳಜಿ ಇರೋದು ಪರೀಕ್ಷೆ ತಯಾರಿಯ ವಿಷಯದಲ್ಲಿ ಗಮನ ಕೊಡ್ತಾ ಎಲ್ಲಿ ಆರೋಗ್ಯವನ್ನು ನೀವು ನಿರ್ಲಕ್ಷಿಸಿಬಿಡ್ತಿರೋ ಅಂತ. ಸ್ನೇಹಿತರೆ ಗಮನಿಸಿ, ನಿದ್ರೆ ತುಂಬ ಅವಶ್ಯಕ. 6ರಿಂದ 8 ಗಂಟೆಗಳ ಕಾಲ ನಿದ್ರೆ ಆರೋಗ್ಯಕಾರಿ ಮನುಷ್ಯನಿಗೆ ಬೇಕು ಅಂತ ಹೇಳ್ತಾರೆ. ನಿದ್ರೆ ಮತ್ತು ಆಹಾರ ತುಂಬ ಮುಖ್ಯ. ಆದ್ದರಿಂದ ಪರೀಕ್ಷೆಯ ಹತ್ತಿರ ಬರ್ತಿರ್ತಕ್ಕಂಥ ಈ ದಿನಗಳಲ್ಲಿ ದಯಮಾಡಿ ಬೆಳಗಿನ ಜಾವ ತನಕ ಓದಬೇಡಿ. ಎಷ್ಟು ಗಂಟೆ ಓದಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಮನಸ್ಸಿಟ್ಟು ಓದಿದ್ರಿ ಮತ್ತು ಅದೆಷ್ಟು ನಿಮಗೆ ಅರ್ಥ ಆಯಿತು, ನೆನಪಿನಲ್ಲಿ ಉಳಿಯೋದು ಅನ್ನೋದು ಮುಖ್ಯ. ಅದರಿಂದ ಕನಿಷ್ಠ 1-6 ಗಂಟೆ ಆದರೂ ರಾತ್ರಿ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಯಮಾಡಿ ಪರೀಕ್ಷೆ ಹಿಂದಿನ ದಿನ ನಿದ್ದೆಗೆಡಲಿಕ್ಕೆ ಹೋಗಬೇಡಿ. ಒಳ್ಳೆಯ ರುಚಿಯಾದ, ಶುಚಿಯಾದ, ಪೌಷ್ಟಿಕವಾದ, ನಿಮ್ಮ ಮನೆಯಲ್ಲೇ ತಯಾರಾದ ಆಹಾರವನ್ನು ತಿನ್ನಿ. ಯಾವುದೇ ಕಾರಣಕ್ಕೂ ಹೊರಗಿನ ಆಹಾರವನ್ನು ಪರೀಕ್ಷೆಯ ಸಮಯದಲ್ಲಿ ತಿನ್ನಬೇಡಿ. ಕೆಲವು ಮಕ್ಕಳು ಪರೀಕ್ಷೆ ತಯಾರಿ ಮಾಡಬೇಕಾದ್ರೆ ತೂಕಡಿಕೆ ಬರುತ್ತೆ, ನಿದ್ದೆ ಬರುತ್ತೆ ಅಂತ ರಾತ್ರಿ ಊಟವನ್ನು ಬಿಡೋರಿದ್ದಾರೆ, ಅಥವಾ ಮಧ್ಯಾಹ್ನದ ಊಟವನ್ನು ಕಡಿಮೆ ಮಾಡೋರಿದ್ದಾರೆ ಪರೀಕ್ಷೆಗೆ ಓದ್ಕೋಬೇಕು ಅಂತೇಳಿ. ದಯಮಾಡಿ ಹಾಗೆ ಮಾಡಬೇಡಿ. ಪೋಷಕಾಂಶದ ಕೊರತೆ ಇದ್ದರೆ ಓದಿದ್ದಲ್ಲಿ ನೆನಪಿನಲ್ಲಿ ಉಳಿಯೋದಿಲ್ಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನು ಯಾವತ್ತಿಗೂ ಮಿಸ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಟೈಮಿಗೆ ಊಟ ತಿಂಡಿ ಮೊದಲಿಂದ ನಡೀತಿರ್ತದೆ ಅದೇ ರೀತಿ ನಡೀಲಿ. ಆರೋಗ್ಯಕ್ಕೆ ಹಾನಿಕರವಾದಂಥ ಬೇರೆ ಯಾವ ಪದಾರ್ಥಗಳನ್ನು ಬಳಸಬೇಡಿ. ಅಧ್ಯಯನ ಹೇಗೆ ಮಾಡೋದು? ಆಯಾ ಪರೀಕ್ಷೆಯ ತಯಾರಿಯ ಕುರಿತಾಗಿ ಪರೀಕ್ಷೆ ಎಕ್ಸ್ಪರ್ಟ್ಗಳು ನಿಮಗೆ ಈಗಾಗಲೇ ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ಕೊನೆಯ ಹಂತದಲ್ಲಿ ಈಗಾಗಲೇ ನಿಮಗೆ ರಿವಿಷನ್ ಆಗಿದೆ, ಪ್ರಿಪರೇಟರಿ ಎಕ್ಸಾಮ್ ಆಗಿದೆ, 2 ಸರ್ತಿ ರಿವಿಷನ್ ಮಾಡಿರ್ತಾರೆ. ಪ್ರಮುಖವಾದ ಪಾಯಿಂಟ್ಸನ್ನು, ಮೇಯ್ನ್ ಪಾಯಿಂಟ್ಸನ್ನು ಟಿಕ್ ಮಾರ್ಕ್ ಹಾಕ್ಸಿರ್ತಾರೆ. ರಿಪೀಟ್ ಆಗಿರ್ತಕ್ಕಂಥ ಹಳೆ ಕ್ವಶನ್ ಪೇಪರ್ಗಳನ್ನೆಲ್ಲ ಮಾಡಿರ್ತಾರೆ. ಈಗ ಇವತ್ತು ಮತ್ತು ನಾಳೆ ಮತ್ತು ಪರೀಕ್ಷೆ ಬರುವ ಇನ್ನೊಂದು 15 ದಿನ 10 ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಹೊಸ ಲೆಸನನ್ನು ಓದಲಿಕ್ಕೆ ಹೋಗಬೇಡಿ. ನೀವು ಮಾಡಿಕೊಂಡಿರ್ತಕ್ಕಂಥ ಟಿಪ್ಪಣಿಗಳನ್ನು, ಮೇಯ್ನ್ ಪಾಯಿಂಟ್ಸ್ಗಳನ್ನು ಟಿಕ್ ಮಾರ್ಕ್ ಹಾಕ್ಕೊಂಡಿರೋದನ್ನು, ಹಳೆ ಕ್ವಶನ್ ಪೇಪರ್ಗಳನ್ನು ನೀವು ಗಮನಿಸ್ತಾ ಹೋಗಿ. ಪರೀಕ್ಷೆಯ ಹಿಂದಿನ ದಿನದ ತಯಾರಿ ಹೇಗಿರಬೇಕು? ಪರೀಕ್ಷೆಯ ಹಿಂದಿನ ದಿನ ಅಚ್ಚುಕಟ್ಟಾಗಿ 6 ತಾಸು ನಿದ್ದೆ ಮಾಡಿ. ಪರೀಕ್ಷೆಗೆ ಬೇಕಾದಂಥ ಹಾಲ್ ಟಿಕೆಟು, ಆ ಬ್ಯಾಗು, ನೀರಿನ ಬಾಟ್ಲಿ ಅದನ್ನೆಲ್ಲ ಹಿಂದಿನ ದಿನವೇ ಹುಡುಕಿಟ್ಕೊಳ್ಳಿ. ಪರೀಕ್ಷೆ ಹಾಲ್ ಟಿಕೆಟ್ ಎಲ್ಲ ಒಂದು ಕಡೆ ನೀಟಾಗಿ ಹಿಂದಿನ ದಿನವೇ ಇಟ್ಕೊಳ್ಳಿ. ಪರೀಕ್ಷೆಗೆ ಡ್ರೆಸ್ ಕೋಡ್ ಕೂಡ ಇದೆ, ಕೆಲವೊಂದನ್ನು ಹಾಕ್ಕೊಂಡು ಹೋಗೋ ಆಗಿಲ್ಲ ಅಂತೇಳಿ ಅದನ್ನೆಲ್ಲ ನಿಮ್ಮ ಪ್ರಾಧ್ಯಾಪಕರು ತಿಳಿಸಿರ್ತಾರೆ. ಹಾಗಾಗಿ ಅದನ್ನು ಪಾಲಿಸಿ. ಕೊನೆಯ ಹಂತದ ತಯಾರಿಗೆ ಹುಡುಕ್ಲಿಕ್ಕೆ ಹೋಗಬೇಡಿ. ಕೊನೆಗಳಿಗೆಯಲ್ಲಿ ಪೆನ್ನು, ಪೆನ್ಸಿಲು ಆ ಥರ ಅಂತೇಳಿ ಅದೆಲ್ಲ ನಿಮ್ಮ ಮನೇಲಿ ಹೇಳಿರ್ತಾರೆ, ಅದನ್ನೆಲ್ಲ ಹಿಂದಿನ ದಿನವೇ ತಯಾರಿ ಮಾಡಿ ಇಟ್ಕೊಳ್ಳಿ. ಪರೀಕ್ಷೆ ಹಿಂದಿನ ದಿನವೂ ಕೂಡ ಅಷ್ಟೇ, ಮೇಯ್ನ್ ಪಾಯಿಂಟ್ಸ್ಗಳನ್ನು ಮಾತ್ರ ಓದಿ, ಹೊಸ ಲೆಸನನ್ನು ಓದಲಿಕ್ಕೆ ಹೋಗಬೇಡಿ. ಪರೀಕ್ಷೆ ದಿನ ಬೆಳಗ್ಗೆ ನಿರಾತಂಕವಾಗಿ, ನಾನು ಪರೀಕ್ಷೆಗೆ ತಯಾರಿ ನಡೆಸಿದ್ದೇನೆ, ನಾನು ಪರೀಕ್ಷೆ ಬರೀತೇನೆ ಅಂಥೇಳಿ ಆತ್ಮವಿಶ್ವಾಸದಿಂದ ಹೋಗಿ. ಮಕ್ಕಳೇ, ಪರೀಕ್ಷೆ ಭೂತ ಅಲ್ಲ, ಪರೀಕ್ಷೆ ನಿಮ್ಮನ್ನು ಹೆದರಿಸ್ತಕ್ಕಂಥ ರಾಕ್ಷಸ ಅಲ್ಲ. ನೀವು ಪ್ರತಿಭಾಶಾಲಿ ಅಧ್ಯಾಪಕರಿಂದ ತರಬೇತಿಯನ್ನು ಪಡೆದಿದ್ದೀರಿ, ನೀವು ಸಹ ಪ್ರತಿಭಾಶಾಲಿಗಳೇ ಆಗಿದ್ದೀರಿ.
ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದೀರಿ. ಹಾಗಾಗಿ ಯಾವುದೇ ಆತಂಕಗಳಿಲ್ಲದೇ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡಿರೋದ್ರಿಂದ ನಿರಾತಂಕವಾಗಿ ಪರೀಕ್ಷೆನ ಎದುರಿಸಿ. ಸರಿಯಾದ ಸಮಯಕ್ಕೆ ಪರೀಕ್ಷೆಯ ಹಾಲನ್ನು ತಲುಪಿದ ಮೇಲೆ ಅಲ್ಲಿ ನೀವೇನು ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿರ್ತಕ್ಕಂಥ ನಿಮ್ಮ ರಿಜಿಸ್ಟರ್ ನಂಬರ್ನ ಹುಡುಕಿ ಎಕ್ಸಾಮ್ ಹಾಲಿಗೆ ಹೋಗ್ತೀರಿ. ಎಕ್ಸಾಮ್ ಹಾಲಿಗೆ ಹೋದ ಮೇಲೆ ನಿಮಗೆ ಕ್ವಶನ್ ಪೇಪರ್ನ ಕೊಟ್ಟಾಗ ಕಣ್ಣು ಮುಚ್ಚಿಕೊಂಡು ಒಂದು 10-20 ಸೆಕೆಂಡ್ಗಳ ಕಾಲ ದೀರ್ಘ ಉಸಿರಾಟ ತೆಗೆದುಕೊಳ್ಳಿ. ಹೀಗೆ ಎದೆ ತುಂಬಿ ಬರುವಂತ ಹೀಗೆ ದೀರ್ಘ ಉಸಿರಾಟ ತೆಗೆದುಕೊಳ್ಳುವಾಗ ನಿಮಗೆ ನೀವೇ ಹೇಳಿಕೊಳ್ಳಿ ಪರೀಕ್ಷೆ ಅಲ್ಲಿ, ನನ್ನಿಂದ ಇದು ಸಾಧ್ಯ, ಈ ಪರೀಕ್ಷೆ ನಾನು ಮಾಡ್ತೇನೆ, ನಾನು ತಯಾರಿ ಮಾಡಿಕೊಂಡಿದ್ದೇನೆ, ನಾನು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರೀತೇನೆ ಅಂಥೇಳಿ ಪರೀಕ್ಷೆಯಲ್ಲಿ ನಿರಾತಂಕವಾಗಿ ಬರೀರಿ. ನಿಮ್ಮ ತಜ್ಞರು ಹೇಳಿದಾಗೆ, ನಿಮ್ಮ ಪ್ರಾಧ್ಯಾಪಕರು ಆಯಾ ವಿಷಯದ ಬಗ್ಗೆ ಹೇಳಿದಾಗೆ ಪರೀಕ್ಷೆಯಲ್ಲಿ ಸುಲಭವಾದಂತಹ ಪ್ರಶ್ನೆಗಳಿಗೆ, ನಿಮಗೆ ಗೊತ್ತಿರ್ತಕ್ಕಂಥ ನೀವು ಓದಿರ್ತಕ್ಕಂಥ ಸುಲಭವಾದ ಪ್ರಶ್ನೆಗಳಿಗೆ ಮೊದಲು ಬರ್ಕೊಂಬಿಡಿ. ಅದರಿಂದ ಎರಡು ರೀತಿ ಆಗುತ್ತೆ. ಒಂದು, ನಿಮಗೆ ಗೊತ್ತಿರ್ತಕ್ಕಂಥ ಉತ್ತರಗಳಾದ್ರಿಂದ ಬೇಗ 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 ಬರಿತೀರಿ, ಬೇಗ ಬೇಗ ಪೂರ್ತಿ ಬರೋದ್ರಿಂದ ನಿಮಗೆ ಆತ್ಮವಿಶ್ವಾಸ ಸಂತೋಷ ಎಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ ಮುಂದಿನ ಕಷ್ಟದ ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಸುಲಭ ಆಗ್ತದೆ. ಮತ್ತು ಬೇಗ ಬೇಗ ಬರೆದು ಮುಗಿಸಿರ್ತಿರಲ್ಲ, ನಿಮಗೆ ಸುಲಭ ಆಗಿರೋದ್ರಿಂದ ಕಷ್ಟದ ವಿಷಯಗಳನ್ನು, ಕಷ್ಟದ ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಸಾಕಷ್ಟು ಸಮಯ ಸಿಗ್ತದೆ. ಬರೆದ ಮೇಲೆ ಒಂದ್ಸತಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಸಾಕಷ್ಟು ಟೈಮ್ ಇರ್ತದೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ನಂಬರ್ ಅದು ಕ್ವಶನ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರ ನೋಡ್ಕೊಳ್ಳಿ. ಅದಾದಮೇಲೆ ಪರೀಕ್ಷೆಯನ್ನು ಮುಗಿಸಿ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯ ನಂತರ ಹೇಗಿರಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಹೊರಗೆ ಬಂದ ತಕ್ಷಣ ಸ್ನೇಹಿತರ ಜೊತೆಗೆ ಆಗಿ ಹೋದ ಪರೀಕ್ಷೆ ಕುರಿತಾಗಿ ಚರ್ಚೆ ಮಾಡಬೇಡಿ. ನೀನು ಹೇಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಇದು ಸರಿನಾ ಇದು ತಪ್ಪು ಅಂತ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಏನಾದರೂ ತಪ್ಪಾಗಿದ್ದರೆ ಆತ್ಮವಿಶ್ವಾಸ ಕುಸಿದೋಗುತ್ತೆ, ಮುಂದಿನ ತಯಾರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಆಗಿ ಹೋದ ಪರೀಕ್ಷೆ ಕುರಿತಾಗಿ ನೀವು ಈಗ ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಿರಾತಂಕವಾಗಿ ಪರೀಕ್ಷೆಯ ಕ್ವಶನ್ ಪೇಪರ್ನ ಇಟ್ಕೊಂಡು ಮನೆಗೆ ಹೋಗಿ. ಮನೆಗೆ ಹೋದ್ಮೇಲೂ ಅಷ್ಟೇ ಮತ್ತೆ ನೋಟ್ಸ್ ಹುಡುಕಿ ನಾ ಇದು ಬರೆದಿದ್ದು ತಪ್ಪ, ಇದು ಬರೆದಿದ್ದು ಸರಿನಾ ಅಂತಂದೇ ಅಂದ್ಕೊಳ್ಬೇಡಿ. ಯಾಕಂದ್ರೆ ಈಗೇನು ನೀವು ವಾಪಸ್ ಹೋಗಿ ಮತ್ತೇನು ಮಾಡಲಿಕ್ಕಾಗೋದಿಲ್ಲ, ಮುಂದಿನ ಪರೀಕ್ಷೆಗೆ ತಯಾರಿ ಮಾಡಬೇಕು. ಆ ರೀತಿಯೇ ಮಾಡಿ. ಅದಾದಮೇಲೆ ಪರೀಕ್ಷೆ ಹಾಲ್ನಲ್ಲೂ ಕೂಡ ನೀವು ನಿರಾತಂಕವಾಗಿ ಪರೀಕ್ಷೆ ಬರಿಬೇಕಾದ್ರೆ ಇದು ನನ್ನಿಂದ ಸಾಧ್ಯ, ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ಖಂಡಿತ ಮಾಡ್ತೇನೆ, ನಾನೇನು ಆತಂಕ ಪಟ್ಕೊಳ್ಳೋದಿಲ್ಲ, ಪರೀಕ್ಷೆನ ಮಾಡಲಿಕ್ಕೆ ಸಾಧ್ಯ, ಯಾಕಂದ್ರೆ ನಾನು ಇದಕ್ಕಾಗಿ ತಯಾರಿ ನಡೆಸಿದ್ದೀನಿ ಅಂತಲೇ ಮಾಡ್ಕೊಳ್ಳಿ. ಒಂದು, ಪರೀಕ್ಷೆ ಹಬ್ಬ, ಪರೀಕ್ಷೆ ಭೂತ ಅಲ್ಲ. ಜೊತೆಗೆ ಪರೀಕ್ಷೆಗೆ ನೀವು ಈಗಾಗಲೇ ಸಾಕಷ್ಟು ತಯಾರಿ ನಡೆಸಿದ್ದೀರಿ, ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಆತಂಕ ಇದ್ದರೆ ಪರೀಕ್ಷೆಯನ್ನು ನಿರಾತಂಕವಾಗಿ ಬರೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪರೀಕ್ಷೆಯನ್ನು ಸರಳವಾಗಿ ಸಹಜವಾಗಿಯೇ ಬರೆಯಿರಿ. ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ, ಪರೀಕ್ಷೆ ಭೂತ ಅಲ್ಲ, ಪರೀಕ್ಷೆ ಶತ್ರು ಅಲ್ಲ. ನಿಮ್ಮೊಳಗಿನ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು ಪ್ರಕಟಪಡಿಸಲಿಕ್ಕೆ ಒಂದು ಅವಕಾಶ. ಒಂದು ವೇಳೆ ಪರೀಕ್ಷೆಯಲ್ಲಿ ನೀವು ನಿರೀಕ್ಷಿಸಿದಷ್ಟು ಅಂಕ ಬರದೇ ಇದ್ದರೂ ಕೂಡ, ಕಡಿಮೆ ಅಂಕಗಳು ಬಂದರೂ ಕೂಡ ಹತಾಶರಾಗಬೇಡಿ. ಇದರ ಅರ್ಥ ಇಷ್ಟೇ, ನಿಮ್ಮ ಪ್ರಯತ್ನ ಸಾಕಾಗಿಲ್ಲ ಅಂತ ಅಷ್ಟೇ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಬುದ್ಧಿ ಇದೆ, ನಿಮ್ಮಲ್ಲಿ ವಿಚಾರ ಶಕ್ತಿ ಇದೆ, ನೀವು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ವೇನೋ ಅಂತ ಅಷ್ಟೇ. ನಿಮ್ಮ ಹಿರಿಯರ ಮತ್ತು ಟೀಚರ್ಸ್ಗಳ ಸಹಾಯ ತೆಗೆದುಕೊಂಡ್ರೆ ನೀವು ಖಂಡಿತ ಬಳಸ್ಕೊಳ್ಳಿಕ್ಕಾಗ್ತದೆ. ಪರೀಕ್ಷೆ ಜೀವನದ ಒಂದು ಅವಕಾಶ ಮಾತ್ರ, ಒಂದು ಅವಕಾಶದಲ್ಲಿ ಎಡವಿದ ಮಾತ್ರಕ್ಕೆ ಜೀವನ ಮುಗಿದೋಯ್ತು ಅಂತಲ್ಲ. ಪರೀಕ್ಷೆಯಲ್ಲಿ ಸಾಕಷ್ಟು ಇಂತಹ ಪರೀಕ್ಷೆಗಳು ಜೀವನದಲ್ಲಿ ತುಂಬ ಬರ್ತದೆ. ಈ ಪರೀಕ್ಷೆಯಿಂದ ನೀವು ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಕಲಿತೀರಿ. ಒಂದು ತಿಳ್ಕೊಳ್ಳಿ, ನೀವು 2.5-3 ಗಂಟೆಯಲ್ಲಿ ಬರೀತಕ್ಕಂಥ ಉತ್ತರದಿಂದಾಗಿ ನಿಮ್ಮ ಇಡೀ ಜೀವನ ಏನು ಡಿಸೈಡ್ ಆಗೋದಿಲ್ಲ. ಇದು ಜೀವನದ ಒಂದು ಪ್ರಮುಖ ಘಟ್ಟ SSLC, ಹಾಗಂತೇಳಿ ಇಲ್ಲಿಗೆ ಮುಗಿತು ಜೀವನ ಅಂತಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮನ್ನು ಹೋಲಿಸ್ಕೋಬೇಡಿ. ಪ್ರತಿಯೊಬ್ಬರಿಗೂ ಭಗವಂತ ಅವರವರ ಅವಕಾಶಗಳನ್ನು, ಅವರವರ ಆಯ್ಕೆಗಳನ್ನು, ಅವರವರ ಜವಾಬ್ದಾರಿಗಳನ್ನು, ಅವರವರ ಕರ್ತವ್ಯಗಳನ್ನು ಕೊಟ್ಟಿದ್ದಾನೆ. ಭಗವಂತನ ಸೃಷ್ಟಿಯಲ್ಲಿ ಯಾರೂ ವೇಸ್ಟ್ ಅಲ್ಲ, ಯಾರೂ ಯೂಸ್ಲೆಸ್ ಅಲ್ಲ, ಎಲ್ರಿಗೂ ಅವರವರ ಅವಕಾಶ ಇದೆ. ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ, ಪರೀಕ್ಷೆಯಲ್ಲಿ ನಿಮಗಾದಷ್ಟು ಪ್ರಾಮಾಣಿಕವಾಗಿ ಬರೀರಿ. ನೀವೊಂದೇನು ಮಾಡಬೇಕು ಅಂದರೆ, ಪರೀಕ್ಷೆ ನಾಳೆ ಅಂತಿರುವಾಗ ಒಂದು ಪ್ರಾರ್ಥನೆಯನ್ನು ಮಾಡಿ. ಏನು ಪ್ರಾರ್ಥನೆ ಮಾಡಿ? ಭಗವಂತ, ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೇನೆ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೇನೆ. ಮನುಷ್ಯ ಪ್ರಯತ್ನ ತುಂಬ ಅವಶ್ಯಕ. ಅದರ ಜೊತೆ ಜೊತೆಗೆ
ಹಿರಿಯರ ಮತ್ತು ನಿನ್ನ ಆಶೀರ್ವಾದ ಬೇಕಪ್ಪ. ನಾನು ಓದಿದ್ದೆಲ್ಲ ನೆನಪೇ ಆಗಿ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುವಂತೆ ಆಶೀರ್ವಾದ ಮಾಡು ಅಂಥೇಳಿ ಹೇಳ್ಕೊಳ್ಳಿ. ಪ್ರೇಯರ್ ಹೇಗೆ ಮಾಡಬೇಕು ಅಂತ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ರೀತಿಯಲ್ಲಿ ಏನು ಪ್ರಯತ್ನ ಇರ್ತದೆ, ನಿಮ್ಮ ನಿಮ್ಮ ನಂಬಿಕೆ, ನಿಮ್ಮ ನಿಮ್ಮ ಆಚಾರ ವಿಚಾರಗಳ ಪ್ರಕಾರ ಅದ್ರ ಪ್ರಕಾರ ನೀವು ಪ್ರಾರ್ಥನೆ ಮಾಡೋದು ನಿಮಗಾಗ ಈಗಾಗಲೇ ಹಿರಿಯರಿಂದ ಅಭ್ಯಾಸ ಆಗಿರ್ತದೆ. ಅದ್ರ ಪ್ರಕಾರ ಪ್ರಯತ್ನ ಮಾಡಿ. ಪುಟ್ಟ ಮಕ್ಕಳೇ, ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ನಮ್ಮ ದಾರಿ ಪ್ರಾಮಾಣಿಕವಾಗಿದ್ದರೆ, ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದ್ದರೆ, ನಮ್ಮ ಆಶಯ ಆಕಾಂಕ್ಷೆಗಳು ಪ್ರಾಮಾಣಿಕವಾಗಿದ್ದರೆ ಜಯ ಖಂಡಿತ ಶತಸಿದ್ಧ. ಒಂದು ಅವಕಾಶ, ಒಂದು ಮಿಸ್ ಆದರೆ, ಒಂದು ಚಾನ್ಸ್ ಕಡಿಮೆ ಆದರೆ, ಒಂದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಅದು ಸಂಪೂರ್ಣ ಸೋಲಿನ ಲಕ್ಷಣ ಅಲ್ಲ. ಎಡವವನು ನಡೆವವನು ಎಡವದಿರುವನೇ ಅಂತ ಒಂದು ಗಾದೆ ಇದೆ. ನಡೆವವನೇ ಎಡುತ್ತ ನಡೆಬೇಕಾ ನಾವೆಲ್ಲ ಎಡುತ್ತೀವಿ ಬೀಳ್ತೀವಿ. ಹಾಗಾಗಿ ನಿರಾತಂಕವಾಗಿ ಪರೀಕ್ಷೆಯನ್ನು ಬರೀರಿ. ಯಾವುದೇ ಕಾರಣಕ್ಕೂ ಆತಂಕ ಮಾಡಿಕೊಳ್ಬೇಡಿ. ಪರೀಕ್ಷೆ ಅನ್ನೋದು ಹಬ್ಬ. ಹಬ್ಬವನ್ನು ನಾವು ಹೇಗೆ ದೀಪಾವಳಿ, ದಸರಾ, ರಂಜಾನು, ಬಕ್ರೀದು ಮತ್ತು ಕ್ರಿಸ್ಮಸ್ಸು ಆ ಥರ ಎಲ್ಲ ಜನಾಂಗದವರ ಎಲ್ಲ ಧರ್ಮದವರ ಹಬ್ಬಗಳನ್ನು ಹೇಗೆ ನಿರಾತ ಖುಷಿಯಿಂದ ಆಚರಿಸ್ತೀವಿ ಹಾಗೆ ಆಚರಿಸಿ ಪರೀಕ್ಷೆ ನಿಮಗೆ ಯಶಸ್ಸನ್ನು ತಂದುಕೊಡಲಿ. ಪರೀಕ್ಷೆಯಲ್ಲಿ ನೀವು ಯಶಸ್ವಿಗಳಾಗಿ, ಜೀವನದಲ್ಲೂ ಯಶಸ್ವಿಗಳಾಗ್ರಿ ಅಂತ ಹೇಳ್ತಾ ಇವತ್ತು ಈಗ ಇಲ್ಲಿ ಎನ್ನುವ ಮನೋಭಾವನೆ ಬೆಳೆಸ್ಕೊಂಡು ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಕಾಣ್ರಿ ಅಂತ ಪ್ರಾರ್ಥಿಸ್ತಾ ಆ ಭಗವಂತ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ. ಇನ್ನು ನಾಳೆಯಿಂದ ಪ್ರಾರಂಭವಾಗುವ SSLC ಪರೀಕ್ಷೆಯಲ್ಲಿ ನೀವೆಲ್ಲರೂ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಕನಸನ್ನು ನನಸಿಕೊಳ್ಳಲಿಕ್ಕೆ ಮುಂದಿನ ದಾರಿಯಲ್ಲಿ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ, ಆರೋಗ್ಯವಂತ ಜೀವನವನ್ನು ನಡೆಸ್ತಾ ಮುಂದೆ ಸಾಗುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಮುಗಿಸ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ, ನನಗೆ ಕರೆದದ್ದಕ್ಕಾಗಿ ಈ ಚಾನೆಲ್ನ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.